ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇನ್ಮೇಲೆ ಬೋರ್ವೆಲ್ ಕೊರೆಯಲ್ಲ. ಬೋರ್ವೆಲ್ ಕೊರೆಯೋದನ್ನ ಈಗಾಗಲೇ ಬೆಂಗಳೂರು ಜಲಮಂಡಳಿ ಸ್ಟಾಪ್ ಮಾಡಿದೆ. ರಾಜಧಾನಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಬೋರ್ವೆಲ್ ಕೊರೆಯಲ್ಲ ಅಂತ ಜಲಮಂಡಳಿ ಈಗ ಹೇಳಿಬಿಟ್ಟಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇನ್ಮೇಲೆ ಬೋರ್ವೆಲ್ ಕೊರೆಯಲ್ಲ. ಬೋರ್ವೆಲ್ ಕೊರೆಯೋದನ್ನು ಈಗಾಗಲೇ ಬೆಂಗಳೂರು ಜಲಮಂಡಳಿ ಸ್ಟಾಪ್ ಮಾಡಿದೆ. ರಾಜಧಾನಿಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಕಳೆದ ಒಂದು ವಾರದಿಂದ. ಹಾಗಾಗಿ ಬೋರ್ವೆಲ್ ಕೊರೆಯಲ್ಲ ಅಂತ ಜಲಮಂಡಳಿ ಈಗ ಹೇಳಿಬಿಟ್ಟಿದೆ. ಬೋರ್ವೆಲ್ ಕೊರೆಸೋದನ್ನು ಈಗಾಗಲೇ ಬೆಂಗಳೂರು ಜಲಮಂಡಳಿ ಕೂಡ ನಿಲ್ಲಿಸ್ಬಿಟ್ಟಿದೆ. ಕಳೆದ 3 ತಿಂಗಳಿನಿಂದ 106 ಬೋರ್ವೆಲ್ಲನ್ನು ಈಗಾಗಲೇ ಜಲಮಂಡಳಿ ಕೊರೆಸ್ಬಿಟ್ಟಿದೆ. ಇನ್ನು ನಗರದಲ್ಲಿ ಭಾರೀ ಮಳೆ ಮುನ್ಸೂಚನೆ, ಆಲ್ರೆಡಿ ಮಳೆ ಕೂಡ ಬರ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ. ಆದ ಕಾರಣ ಬೋರ್ವೆಲ್ ಕೊರೆಸೋದಕ್ಕೆ ಈಗಾಗಲೇ ಕೊಕ್ಕೆ ಹಾಕಲಾಗಿದೆ. 6,800 ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಕೂಡ ಕುಸಿತ ಆಗಿದೆ. ನೀರಿನ ಅಭಾವದಿಂದ ಬೋರ್ವೆಲ್ ನೀರಿಗೆ ಈಗಾಗಲೇ ಅಧಿಕಾರಿಗಳು ಕೂಡ ಮೊರೆ ಹೋಗಿದ್ರು. ಇನ್ಮೇಲೆ ನೀರಿನ ಅಭಾವ ಇರುವ ಕಡೆ ಕಾವೇರಿ ನೀರನ್ನು ನಾವು ಪೂರೈಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬೋರ್ವೆಲ್ ಕೊರೆಸೋ ಸಹವಾಸವೇ ಬೇಡ ಅಂತ, ಯಾಕಂದರೆ ಮಳೆಗಾಲ ಬಂದಿರೋದ್ರಿಂದ ಬೋರ್ವೆಲ್ ಕೊರೆಸ್ಬಿಟ್ರೆ ಮಳೆಗಾಲದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಹೋಗ್ತವೆ ಅನ್ನೋದು ಕೂಡ ಜಲಮಂಡಳಿಯ ಅಧಿಕಾರಿಗಳಿಗಾಗಲಿ ಅಧ್ಯಕ್ಷರುಗಳಿಗಾಗಲಿ ಗೊತ್ತಿರುತ್ತೆ. ಹಾಗಾಗಿ ಎಲ್ಲಿ ನೀರಿಗೆ ಅಭಾವ ಆಗ್ತಾ ಇದೆಯಲ್ಲ ಅಲ್ಲಿ ಕಾವೇರಿ ನೀರನ್ನು ನಾವು ಸಪ್ಲೈ ಮಾಡ್ತೀವಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಒಂದು ಕಡೆ ಭಾರೀ ಮಳೆ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟುಬಿಟ್ಟಿದೆ. ಹಾಗಾಗಿ ಬೋರ್ವೆಲ್ ಕೊರೆಯೋದನ್ನು ಈಗ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಈಗಾಗಲೇ 3 ತಿಂಗಳಿಂದ 106 ಬೋರ್ವೆಲ್ಲನ್ನು ಕೂಡ ಕೊರೆಸಿದ್ದಾರೆ ಜಲಮಂಡಳಿಯವರು. ಸೊ ಕೆಲವೊಂದು ಮಾತ್ರ ಫೇಲಿಯರಾಗಿದೆ. ಸೊ ಈಗ ಮಳೆಗಾಲ ಬಂದಿರೋದ್ರಿಂದ ಸದ್ಯಕ್ಕೆ ನಾವು ಬೋರ್ವೆಲ್ ಕೊರೆಯೋದನ್ನು ಸ್ಥಗಿತಗೊಳಿಸಿದ್ದೇವೆ. ಮತ್ತು ಎಲ್ಲೆಲ್ಲಿ ಬೇಡಿಕೆ ಇದೆ, ಇನ್ನೂ ಮಳೆ ನೀರು ಹಿಂಗಿಲ್ಲ, ಇನ್ನೂ ನೀರಿನ ಸಮೀಕ್ಷೆ ಇದ್ದರೆ ಅಲ್ಲಿ ಡಿಪೆಂಡ್ ಅಪಾನ್ ದ ಸಿಚುವೇಶನ್, ಕೇಸ್ ಟು ಕೇಸ್ ಬೇಸಿಸು ಬೋರ್ವೆಲ್ ಕೊರೆಯೋದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಸರ್, ಎಷ್ಟು ಬೋರ್ವೆಲ್ ನೀರು ಬಂದಿವೆ ಸ್ಟಾಪ್ ಆಗಿರೋದು, ಕಾರಣ ಏನು ಸರ್? ಬೋರ್ವೆಲ್ ಕೆಲವು ಬೋರ್ವೆಲ್ ನೀರು ಬಂದಿಲ್ಲ, ಕಾರಣ ಏನು ಸರ್? ಮತ್ತೆ ನಾವು ನಮ್ಮದೇ ಹೈಯೆಸ್ಟ್ ಸಕ್ಸಸ್ ರೇಟ್ ಇದೆ, 90% ಸಕ್ಸಸ್ ರೇಟ್ ಇದೆ. ಇದು ಮುಖ್ಯವಾಗಿ ನಾವು ಜಿಯಾಲಜಿಸ್ಟ್ಗಳನ್ನು ಒಳಬಿಡಿಸ್ಕೊಂಡು ನಮಗೆ ಜಾಸ್ತಿ ರೇಟ್ ಸಕ್ಸಸ್ ರೇಟ್ ಬಂದಿದೆ. ಕೆಲವೊಂದು ಕಡೆ ಏನಾಗಿದೆ, ಸರಿಯಾಗಿ ಮಣ್ಣಿನ ಹಿಂಗದೇ ಇರೋದ್ರಿಂದ ಅಲ್ಲಿ ಬೋರ್ವೆಲ್ ಕೊರೆದಿದ್ರು ಬರಲ್ಲ. ಅದು ತುಂಬ ಕಡಿಮೆ ಇದೆ, 10% ಕೇಸಲ್ಲಿ ನಮಗೆ ಈ ಥರ ಬೋರ್ವೆಲ್ ಫೇಲಿಯರ್ ಆಗಿದೆ. 136 ಬಹುಶಃ 12-13 ಬೋರ್ವೆಲ್ಗಳು ನಮಗೆ ನೀರು ಇಲ್ಲಿ ಸಿಕ್ಕಿಲ್ಲ. ಉಳಿದೆಲ್ಲ ಒಳ್ಳೆ ಈಲ್ಡ್ ಇದೆ, ಎಲ್ಲರೂ ಕನೆಕ್ಷನ್ ಸಿಕ್ಕಿದೆ. ಸೊ ಕೆಲವೊಂದು ಮಾತ್ರ ಫೇಲಿಯರ್ ಆಗಿದೆ. ಸೊ ಈಗ ಮಳೆಗಾಲ ಬಂದಿರೋದ್ರಿಂದ ಸದ್ಯಕ್ಕೆ ನಾವು ಬೋರ್ವೆಲ್ ಕೊರೆಯೋದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಕೃಷ್ಣ, ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಬೋರ್ವೆಲ್ಗಳನ್ನು ಈಗಾಗಲೇ ಜಲಮಂಡಳಿಯವರು ಕೊರೆದು ಬಿಟ್ಟಿದ್ದಾರೆ. ಈಗ ಬೋರ್ವೆಲ್ ಕೊರೆಯೋದನ್ನು ನಿಲ್ಲಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಲ್ಲಿ ಅಂತರ್ಜಲ ಬತ್ತಿ ಹೋಗಿದೆ ಅಂತನಾ, ಅಥವಾ ಮಳೆ ಆಗುತ್ತೆ ಅನ್ನುವಂತಹ ಕಾನ್ಫಿಡೆಂಟ್ ಇಂದನಾ ಕೃಷ್ಣ? ಬೆಂಗಳೂರಲ್ಲಿ ನೀರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿತ್ತು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಬೆಂಗಳೂರು ಜಲಮಂಡಳಿ ಸಾಕಷ್ಟು ಅಧಿಕಾರಿಗಳು ತಲೆ ಕರೆಸ್ಕೊಂಡಿದ್ರು. ಆದ್ರೆ ಎಲ್ಲೆಲ್ಲಿ ಬೇಡಿಕೆ ಜಾಸ್ತಿ ಇದೆ, ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲೆಲ್ಲ ಐಡೆಂಟಿಫೈ ಮಾಡಿ ಎಲ್ಲೆಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದೆ ಅಲ್ಲೆಲ್ಲಿ ಬೋರ್ವೆಲ್ ಕೊರೆಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಈಗ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಆದ್ರೆ ಮಳೆ ಆಗ್ತಿರೋ ಕಾರಣದಿಂದಾಗಿ ಬೋರ್ವೆಲ್ ಕೊರೆಸೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಯಾಕಂದ್ರೆ ಕಳೆದ 3-4 ತಿಂಗಳಿಂದ ನೋಡಿದಂತ ಸಂದರ್ಭದಲ್ಲಿ 106 ಬೋರ್ವೆಲ್ಗಳನ್ನ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಕೂಡ ಕೊಡ್ದಿದ್ರೆ ಅದರಲ್ಲಿ 96 ಬೋರ್ವೆಲ್ ಕೂಡ ಪಾಸ್ ಆಗಿದ್ದಾವೆ. ಇನ್ನೂ ಬೋರ್ವೆಲ್ ಕೊಡಿದ್ರೆ ಮುಂದಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಸಾಕಷ್ಟು ಕುಸಿತ ಆಗುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಮುಂದಿನ ಬೇಸಿಗೆವರೆಗೂ ರಾಜಧಾನಿ ಬೆಂಗಳೂರಲ್ಲಿ ಬೋರ್ವೆಲ್ ಕೊರೆಸೋದು ಬೇಡ ಅನ್ನೋ ತೀರ್ಮಾನಕ್ಕೆ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಬಹುಶಃ 4-5 ವರ್ಷಗಳಿಂದ ಬೆಂಗಳೂರಲ್ಲಿ ಬೋರ್ವೆಲ್ ಕೊರೆಸುವಂತ ಪ್ರಯತ್ನವನ್ನ ಅಧಿಕಾರಿಗಳು ಕೂಡ ಮಾಡಿಲ್ಲ. ಕೇವಲ
ಬೆಂಗಳೂರು ಜಲಮಂಡಳಿ ಮಾತ್ರ ಅಲ್ಲ ಬಿಬಿಎಂಪಿ ಕಡೆಯಿಂದಲೂ ಸಹ ಬೋರ್ವೆಲ್ ಕೊರೆಸುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಒಂದ್ ಕಡೆ ಅಂತರ್ಜಲದ ಮಟ್ಟ ರಾಜ್ಯದಲ್ಲಿ ಬೆಂಗಳೂರು ಕುಸಿತ ಆಗ್ತಾ ಇದೆ. ಬೋರ್ವೆಲ್ ಗಳನ್ನ ಕೊಡಿದ್ರೆ ಬೆಂಗಳೂರಲ್ಲಿ ನೀರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗುವಂತ ಆತಂಕ ಇರೋ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಮಳೆ ಬರುವಂತ ಮುನ್ಸೂಚನೆ ಕೂಡ ಇದೆ. ಒಂದ್ ಕಡೆ ಹವಾಮಾನ ಇಲಾಖೆ ಕೂಡ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ರೆ ಈ ಬಾರಿ ಸಾಕಷ್ಟು ಮಳೆ ಆಗುತ್ತೆ, ಯಾವತ್ತು ದಾಖಲೆ ಮಟ್ಟದಲ್ಲಿ ಮಳೆ ಆಗುತ್ತೆ ಅನ್ನೋ ಸೂಚನೆಯನ್ನ ಹವಾಮಾನ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರೋ ಕಡೆಯಿಂದಾಗಿ ಸದ್ಯದ ಮಟ್ಟಿಗೆ ಮುಂದಿನ ಬೇಸಿಗೆವರೆಗೂ ಕೂಡ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಕೊಳಿಸೋದನ್ನು ಬೇಡ ಅನ್ನೋ ನಿರ್ಧಾರಕ್ಕೆ ಮಾಡಿ ಬಂದಿದೆ. ಜೊತೆಗೆ ಕೇವಲ ಬೆಂಗಳೂರು ಜಲಮಂಡಳಿ ಮಾತ್ರ ಅಲ್ಲ, ಖಾಸಗಿ ಬೋರ್ವೆಲ್ ಗಳನ್ನ ಕೊಡಿಸೋಕ್ಕೂ ಕೂಡ ಕಡಿವಾಣ ಹಾಕುವಂತ ಪ್ರಯತ್ನವನ್ನು ಅಧಿಕಾರಿಗಳು ಸಹ ಈ ಬಾರಿ ಮಾಡಿರುವಂತದ್ದು. ಸಚಿನ್, ಧನ್ಯವಾದ ಕೃಷ್ಣ ತಮಿಳ್.